ಹಿಂದೂ ಸಂಘಟನೆಗಳು ದರ್ಗಾಗೆ ಬೆಂಗಳೂರು ಕರ್ಗ ಪ್ರವೇಶ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಅಥವಾ ನಿಷೇಧ ಅಂತ ಹೇಳ್ತಿದ್ದಾರೆ. ಎಂಥವರ ವಿರುದ್ಧ ಕರಗ ಸಮುದಾಯದವರು ಕಿಡಿಕಾರ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಸಮಾಜ ಘಾತುಕ ಶಕ್ತಿಗಳ ಕುತಂತ್ರ ಇದು. ಬಿಜೆಪಿ ಸರ್ಕಾರಕ್ಕೆ ಕರಗದ ಇತಿಹಾಸ ಏನು ಅನ್ನೋದು ಗೊತ್ತಾ? ಬೀದಿಲ್ ನಡೆದಾಡೋರ ಮಾತಿಗೆಲ್ಲ ನಾವು ಸೊಪ್ಪು ಹಾಕೊಂಡು ಕೂತ್ಕೊಳ್ಳಲ್ಲ. ಕರಗ ದರ್ಗಾ ಪ್ರವೇಶ ಅಡ್ಡಿ ಮಾಡಿದ್ದಕ್ಕೆ ಒಂದು ಸಲ ಏನಾಗಿತ್ತು ಅನ್ನೋದು ಗೊತ್ತಾ ನಿಮ್ಗೆ? ಸಮುದಾಯದ ಮುಖಂಡ ಪಿ ಆರ್ ರಮೇಶ್ ಪಬ್ಲಿಕ್ ಟಿವಿಯಲ್ಲಿ ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಯಾರ್ಯಾರೋ ರಸ್ತೆಯಲ್ಲಿ ಓಡಾಡೋರ ಮಾತಿಗೆಲ್ಲ ಸೊಪ್ಪು ಹಾಕಲ್ಲ, ಇದು ಕರಗ ಸಮಿತಿಯವರ ಒಂದು ನಿರ್ಧಾರವಾಗಿರುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರು ಕರಗದಲ್ಲಿ ದರ್ಗಾ ಪ್ರವೇಶ ಮಾಡುವಂತಹ ವಿಚಾರ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿದೆ. ಹಿಂದೂ ಸಂಘಟನೆಗಳು ಯಾವುದೇ ಕಾರಣಕ್ಕೂ ದರ್ಗಾ ಪ್ರವೇಶ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದೇ ಸಮುದಾಯಕ್ಕೆ ಸೇರಿದವರು ಪ್ರತಿ ವರ್ಷ ಕರಗಗ ಅನುದಾನ ಬೇಕು ಅಂತ ಹೇಳಿದಾಗ, ಇಲ್ಲ ಕರಗ ಉತ್ಸವ ನಡಿಬೇಕಾದಾಗ ಇದರ ಹೊಣೆ ಹೊರುವಂತಹ ಪಿ ಆರ್ ರಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ತುಂಬ ವರ್ಷಗಳ ಇದರ ಒಡನಾಟ ನಿಮ್ಮ ಜೊತೆಗಿದೆ. ಸರ್, ಏನು ಆ್ಯಕ್ಚುಲಿ ದರ್ಗಾಗೂ ಮತ್ತು ಕರಗಾಗೂ ಏನು ಸಂಬಂಧ? ನೂರಾರು ವರ್ಷದಿಂದ ಈ ಕರಗ ನಮ್ಮ ನಗರದಲ್ಲಿ ನಡೀತಾ ಇದೆ. ಇದು ಎಲ್ಲ ಜನಾಂಗದವರು ಇದರಲ್ಲಿ ಪಾಲ್ಗೊಳ್ತಕ್ಕಂಥದ್ದಿದೆ. ಇದು ಇವತ್ತಲ್ಲ, ತಲೆತಲಾಂತರದಿಂದ ಮಾಡ್ಕೊಂಬಂದಿರತಕ್ಕಂಥದ್ದು. ಟಿಪ್ಪು ಸುಲ್ತಾನು, ಹೈದರಾಲಿ ಅಥವಾ ಮಹಾರಾಜರಿದ್ದಾಗ ಅಥವಾ ಅದಕ್ಕಿಂತ ಹಿಂದೆಯಿಂದ ಇವರೆಲ್ಲ ಈ ಕರಗಕ್ಕೆ ಸಾಕಷ್ಟು ಸಹಾಯ ಹಸ್ತವನ್ನು ಕೊಟ್ಟಿದ್ದಾರೆ ಮತ್ತು ಇದನ್ನು ಆರಾಧನೆ ಮಾಡಿದ್ದಾರೆ. ಅವರು ಇಲ್ಲಿ ಒಬ್ಬರು ಸೂಫಿ ಇರ್ತಾರೆ ಬೆಂಗಳೂರಿನಲ್ಲಿ, ಅವರು ಹಜರತ್ ತವಕಲ್ ಶಾ ಮಸ್ತಾನ್ ಅಂತ ಅವರ ಹೆಸರು. ಆ ಸೂಫಿ ಈ ದೇವಸ್ಥಾನದ ಭಾಳ ಭಕ್ತನಾಗಿರ್ತಾರೆ. ಇವರು ಕಾಲ್ವಾಗೋಗ್ತಾರೆ, ಆದರೆ ಅವರಿಗೆ ಒಂದು ಆಸೆ ಇರುತ್ತೆ, ಕರಗ ಆದಾಗ ನನಗೆ ದರ್ಶನ ಮಾಡಿಸ್ಬೇಕು ಅಂತ. ಸೊ ಆ ಒಂದು ಇಚ್ಛೆನ ಇವತ್ತಿಗೂ ಮುಂದುವರಿತಾ ಇದೆ. ಇಲ್ಲಿ ಹಿಂದೂ ಧರ್ಮ ಅನ್ನೋದಕ್ಕಿಂತ ಮಾನವೀಯ ಧರ್ಮ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು. ಎಲ್ಲ ಜಾತಿ ಧರ್ಮದವರು ಆ ಕರಗವನ್ನು ವೀಕ್ಷಣೆ ಮಾಡ್ತಾರೆ ಮತ್ತು ಅದರ ಆಶೀರ್ವಾದ ಪಡಿತಾರೆ. ನಮಗೆ ಇನ್ನೂ ಸಂವಿಧಾನನೂ ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ. ಸ್ವಾತಂತ್ರ್ಯ ಪೂರ್ವದಿಂದನೂ ಇದು ನಡೀತಾ ಇದೆ, ಈಗಲೂ ಹಾಗೆ ನಡ್ಕೊಂಡು ಹೋಗುತ್ತೆ. ಸರ್, ಎಲ್ಲರದ್ದು ಒಂದೇ ಪ್ರಶ್ನೆ, ದ್ರೌಪದಿ ದೇವಿ ಕರಗ ಬರೋದು ಅಂತ ಎಲ್ರಿಗೂ ಗೊತ್ತಿದೆ. ಒಮ್ಮೆ ಇದೇ ತರ ಯಾರೋ ಅಪಸ್ವರವನ್ನ ಎತ್ತಿ ದರ್ಗಾ ಭೇಟಿ ಮಾಡದಿದ್ದಾಗ ದರ್ಗಾದ ಕರಗ ಸುತ್ತೊಡೆದು ವಾಪಸ್ ರಿವರ್ಸ್ ಅಲ್ಲಿ ಬಂದಿತ್ತು ಅಂತ ಹೇಳಿ ಅಲ್ಲಿನ ಅಕ್ಕಿಪೇಟೆ ಇರಬಹುದು, ಕಾಟನ್ಪೇಟೆ ಇರಬಹುದು, ಸುತ್ತಮುತ್ತಲಿನ ಜನರು ಕತೆ ಹೇಳ್ತಾರೆ. ಇವಾಗಲೂ ಎರಡು ತಲೆಮಾರು, ಒಂದು ತಲೆಮಾರು ಹಿಂದೆ ಅವರು ಆ ತರ ಘಟನೆಗಳು ಇಲ್ಲ, ಇದು ಯಾವುದು ನನ್ನ ಗಮನದಲ್ಲಿಲ್ಲ. ಮತ್ತೆ ಇನ್ನೊಂದು, ಇವೆಲ್ಲ ಕಟ್ಟು ಕತೆಗಳು ಹೇಳ್ತಾರೆ, ಕೆಲವು ಇದಕ್ಕೆ ಪ್ರೇರಿತವಾಗಿ ಅವ್ರು ಹೆಂಗೆ ಬೇಕೋ ಹಂಗೆ ಕಟ್ಕೊಂಡು ಹೇಳ್ತಕ್ಕಂಥದ್ದು ಇದೆ. ಇಂಥ ವಿಷಯಗಳನ್ನ ನಾವು ಜಾಸ್ತಿ ಪ್ರೇರಣೆ ಕೊಡಬಾರ್ದು ಮತ್ತು ಅವ್ರಿಗೆ ಪ್ರೋತ್ಸಾಹ ಕೊಡಬಾರ್ದು. ಇದರಿಂದ ಯಾರಿಗೂ ಒಳ್ಳೇದಾಗುತ್ತೆ? ಈ ವಿವಾದ ನನ್ನ ಪ್ರಕಾರ ಅವ್ರು ಯಾರು ಗೊತ್ತೇ ಇಲ್ಲ. ಇಂಥವರೆಲ್ಲ ಬಂದು ಒಂದು ಸ್ಟೇಟ್ಮೆಂಟ್ ಕೊಡೋದನ್ನ ಅದನ್ನು ನಾವು ಭಾಳ ದೊಡ್ಡದಾಗಿ ತಗೊಂಡು ಮಾಡೋದು ಒಳ್ಳೇದಲ್ಲ. ನಾನು ಸರ್ಕಾರದ ಜೊತೆಗೂ ಮಾತನಾಡಿದ್ದೀನಿ, ಸರ್ಕಾರದವರು ಇವತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ, ಅದರಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಹಾಗಾಗಿ ಅಲ್ಲಿ ನಾವು ವಿವರವಾಗಿ ಹೇಳ್ತೀನಲ್ಲ, ಸಾಮರಸ್ಯ ಇರಬೇಕು. ಮತ್ತು ಪಿ ಆರ್ ರಮೇಶ್, ಕರಗ ಸಮುದಾಯದ ಮುಖಂಡರು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಕರಗದ ಇತಿಹಾಸವನ್ನು ಹಂಚಿಕೊಳ್ತಾ ಇದ್ರು. ಇದು ಸ್ವತಂತ್ರ ಪೂರ್ವದಾಗಿನಿಂದಲೂ ಕೂಡ ಈ ಒಂದು ಉತ್ಸವ ನಡೆದುಕೊಂಡು ಬರ್ತಾ ಇದೆ. ಒಬ್ರು ಸೂಫಿ ಇದ್ರು, ಅವರು ಕಾಲುವಾದ ನಂತರ ಅಂದ್ರೆ ಅವರು ತೀರಾ ನಡೆದುಕೊಳ್ತಾ ಇದ್ರು ಈ ದೇವಸ್ಥಾನಕ್ಕೆ. ಕಾಲುವಾದ ನಂತರ ಅವರು ನನಗೆ ದರ್ಶನ ಆಗಬೇಕು ಕರಗದ ಸಂದರ್ಭದಲ್ಲಿ ಅಂತ ಕೇಳ್ಕೊಂಡಿದ್ರು. ಆಗಿನಿಂದ ಈ ಉತ್ಸವ ಇದೇ ರೀತಿಯಾಗಿ ನಡೆದುಕೊಂಡು ಬರ್ತಾ ಇದೆ ಅಂತ.